ಮಿತ್ರರೇ ನಮಸ್ಕಾರ ಮಿತ್ರರೇ ಕಳೆದ ಹತ್ತು ವರ್ಷದಿಂದ ರಾಹುಲ್ ಗಾಂಧಿ ನಿರಂತರವಾಗಿ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ನರೇಂದ್ರ ಅವರಿಗೆ ಯಾವುದಾದ್ರೂ ಒಂದು ಮಸಿಯನ್ನು ಬಳಿಯಲೇಬೇಕು ನರೇಂದ್ರ ಮೋದಿ ಅವರ ಹೆಸರಿನಲ್ಲಿ ಯಾವುದಾದ್ರೂ ಒಂದು ಹಗರಣವನ್ನು ಹೊರಗಿಳಿಬೇಕು ಆ ಒಂದು ಹಗರಣದ ಸುಳಿಯಲ್ಲಿ ಸರ್ಕಾರ ಸಿಕ್ಕಾಕ್ಕೊಳ್ಬೇಕು ಇದಕ್ಕೋಸ್ಕರವಾಗಿ ರಾಹುಲ್ ಗಾಂಧಿ ಅನೇಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಿಂದೆ ರಫೇಲ್ ಡೀಲ್ ರಫೇಲ್ ಡೀಲ್ ಅಂತ ಇಡೀ ದೇಶಾದ್ಯಂತ ಹೇಳಿಕೊಂಡು ಓಡಾಡಿದ್ರು ಆದರೆ ಮಿತ್ರರೇ ರಫೇಲ್ ವಿಚಾರದಲ್ಲಿ ಏನೂ ಆಗೇ ಇಲ್ಲ ಅನ್ನುವಂಥದ್ದು ಜಗತ್ ಜಾಹೀರಾಯಿತು ಕೇಂದ್ರ ಸರ್ಕಾರ ಯಾವುದೇ ರೀತಿಯಲ್ಲೂ ಅಕ್ರಮ ಮಾಡಿಲ್ಲ ಅಂತ ಆನಂತರ ಆ ಹಗರಣವನ್ನು ಸಾಬೀತು ಮಾಡುವಲ್ಲಿ ರಾಹುಲ್ ಗಾಂಧಿ ಫೇಲ್ ಆದರೂ ಅದಾದ ಬಳಿಕವೂ ರಾಹುಲ್ ಗಾಂಧಿ ಏನು ಪ್ರಯತ್ನವನ್ನು ನಿಲ್ಲಿಸಿಲ್ಲ ಅನೇಕ ಬಾರಿ ಮಾಡಿದ್ದಾರೆ ಈಗ ಮಾತ್ರ ರಾಹುಲ್ ಗಾಂಧಿಗೆ ಸ್ವಲ್ಪ ಸ್ಟ್ರೆಂತ್ ಬಂದಿದೆ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸ್ವಲ್ಪ ಸೀಟ್ ಜಾಸ್ತಿ ಬಂದಿದೆ ಜೊತೆಗೆ ಅಧಿಕೃತ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಹೊರಹೊಮ್ಮಿದೆ ಇದೂ ಸಾಲದು ಅಂತ ಸ್ವತಃ ರಾಹುಲ್ ಗಾಂಧಿ ಅವರೇ ವಿಪಕ್ಷ ನಾಯಕರಾಗಿದ್ದಾರೆ ಇಂತಹ ಸಂದರ್ಭದಲ್ಲಿ ಅವರು ಆ್ಯಂಗ್ರಿ ಯಂಗ್ ಮ್ಯಾನ್ ರೀತಿಯಲ್ಲಿ ವರ್ತಿಸೋದಕ್ಕೆ ಶುರು ಮಾಡಿದ್ದಾರೆ ಇತ್ತಂದ್ರೆ ರಾಹುಲ್ ಗಾಂಧಿ ದೊಡ್ಡ ನಾಯಕನಾಗಿ ಹೊರಹೊಮ್ಮೋದಕ್ಕೆ ಏನೆಲ್ಲ ಬೇಕೋ ಎಲ್ಲದನ್ನು ಮಾಡಲಿ ಅದಕ್ಕೆ ಅವರಿಗೆ ಎಲ್ಲ ರೀತಿಯ ಅವಕಾಶವನ್ನು ನಮ್ಮ ಸಂವಿಧಾನ ಕೊಟ್ಟಿದೆ ಕೇಂದ್ರ ಸರ್ಕಾರವನ್ನು ಟೀಕಿಸೋದಕ್ಕೂ ಕೂಡ ರಾಹುಲ್ ಗಾಂಧಿ ಅವರಿಗೆ ಎಲ್ಲ ರೀತಿಯ ಹಕ್ಕುಗಳನ್ನು ಸಂವಿಧಾನವೇ ಕೊಟ್ಟಿದೆ ನರೇಂದ್ರ ಮೋದಿ ಅವರಿಗೆ ಯಾವುದೋ ಕಪ್ಪು ಮಸಿ ಬಳಿಬೇಕು ಅಂತ ಹೇಳಿ ಇಡೀ ದೇಶದ ಸೇನಾ ವ್ಯವಸ್ಥೆಯನ್ನು ಡ್ಯಾಮೇಜ್ ಮಾಡುವಂತಹ ಕೆಲಸ ಇದೆಯಲ್ಲ ಇದು ಬಹಳ ಹಾನಿಕಾರಕ ತುಂಬಾ ಡೇಂಜರಸ್ ಇದು ದೇಶಕ್ಕೆ ಆಪತ್ತು ತರುವಂತಹ ಬೆಳವಣಿಗೆ ಇದು ನಿಮ್ಗೆ ಅನಿಸಬಹುದು ಯಾಕೆ ಈ ತರ ಪೀಟಿಕೆ ಹಾಕ್ತಾ ಇದ್ದಾನೆ ಏನ್ ವಿಚಾರ ರಾಹುಲ್ ಗಾಂಧಿ ಏನ್ ಸೇನೆ ವಿಚಾರ ಕೈ ಹಾಕಿದ್ರು ಮಿತ್ರದೇ ಬಹಳ ದೊಡ್ಡ ವಿಚಾರವೊಂದಿದೆ ನೀವೆಲ್ಲ ನೋಡ್ತಾ ಇರಬಹುದು ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಒಂದು ಭಾಷಣ ಮಾಡಿದ್ರು ವಿಪಕ್ಷ ನಾಯಕನಾಗಿ ಮೊದಲ ಬಾರಿಗೆ ರಾಷ್ಟ್ರಪತಿಯವರ ಭಾಷಣಕ್ಕೆ ವಂದನಾ ನಿರ್ಣಯವನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಮಾತನಾಡಿದ್ರು ಕೇಂದ್ರ ಸರ್ಕಾರವನ್ನ ಹಿಗ್ಗಾಮುಗ್ಗವಾಗಿ ಟೀಕೆ ಮಾಡಿದ್ರು ಶಿವನ ಫೋಟೋ ಹಿಡ್ಕೊಂಡು ಮಾತನಾಡಿದ್ರು ಏನೇನೋ ಯದ್ವಾ ತದ್ವಾ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಅನೇಕ ಸುಳ್ಳುಗಳನ್ನು ರಾಹುಲ್ ಗಾಂಧಿ ಹೇಳಿದ್ರು ಮಿತ್ರಂದ್ರೆ ರಾಜಕಾರಣದಲ್ಲಿ ಸುಳ್ಳುಗಳಿಗೆ ಅಷ್ಟು ವ್ಯಾಲ್ಯೂನೇ ಇಲ್ಲ ಎಲ್ಲರೂ ಹೇಳ್ತಾ ಇರ್ತಾರೆ ಸುಳ್ಳು ಆದರೆ ಕೆಲ ಸುಳ್ಳುಗಳಿದೆಯಲ್ಲ ಇದು ದೇಶದ ಮೇಲೆ ಸಖತ್ ಡ್ಯಾಮೇಜ್ ಮಾಡಿಬಿಡುತ್ತೆ ಅಂತಹ ಸುಳ್ಳುಗಳಲ್ಲಿ ಬಂತು ಅಗ್ನಿವೀರ್ ಯೋಜನೆಯ ವಿಚಾರವಾಗಿ ರಾಹುಲ್ ಗಾಂಧಿ ಹೇಳಿತು ಹೌದು ಮಿತ್ತದೆ ರಾಹುಲ್ ಗಾಂಧಿ ಸಂಸತ್ನಲ್ಲಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಅಗ್ನಿವೀರ್ ಯೋಜನೆ ಯೂಸ್ ಅಂಡ್ ಥ್ರೋ ಯೋಜನೆ ಅಗ್ನಿವೀರಾಗ್ತಿರುವಂತಹ ಯುವಕರನ್ನು ಯೂಸ್ ಅಂಡ್ ಥ್ರೋ ಮಾಡಲಾಗ್ತಾ ಇದೆ ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಪರಿಹಾರ ಕೊಡಲಾಗ್ತಾ ಇಲ್ಲ ಒಂದು ವೇಳೆ ಹುತಾತ್ಮರಾದರೆ ನಯಾ ಪೈಸೆ ಅವರ ಕುಟುಂಬಕ್ಕೆ ಸಿಗ್ತಾ ಇಲ್ಲ ಹೀಗೆ ರಾಹುಲ್ ಗಾಂಧಿ ಹಿಗ್ಗಾಮುಗ್ಗವಾಗಿ ಮಾತನಾಡ್ಬೋದು ತಕ್ಷಣ ಇದರ ಗಂಭೀರತೆಯನ್ನು ಅರಿತುಕೊಂಡಂತಹ ರಾಜನಾಥ್ ಸಿಂಗ್ ಸದನಕ್ಕೆ ಸತ್ಯ ಹೇಳುವಂತಹ ಪ್ರಯತ್ನ ಮಾಡಿದ್ರು ಸ್ವತಃ ರಕ್ಷಣಾ ಮಂತ್ರಿ ಆದಂತಹ ರಾಜನಾಥ್ ಸಿಂಗ್ ಯದ್ನಿತ್ತು ಹೇಳಿದ್ರು ರಾಹುಲ್ ಗಾಂಧಿ ಹೇಳ್ತಾ ಇರುವಂತಹದ್ದು ಶುದ್ಧ ಸುಳ್ಳು ಅಗ್ನಿವೀರಿ ಯೋಜನೆಯಲ್ಲಿ ಯಾರಾದರೂ ಹುತಾತ್ಮರಾದರೆ ಅವರಿಗೆ ನೇರವಾಗಿ ಒಂದು ಕೋಟಿ ರೂಪಾಯಿ ಪರಿಹಾರ ಸಿಗ್ತಾ ಇದೆ ಅದಕ್ಕೂ ಹೆಚ್ಚಿನ ಅನುಕೂಲಗಳು ಸಿಗ್ತಾ ಇದೆಯೇ ಹೊರತು ಯಾರನ್ನು ನಾವು ಯೂಸ್ ಅಂಡ್ ಥ್ರೂ ಆಗಿ ಬಳಸ್ಕೊಳ್ತಾ ಇಲ್ಲ ಇದು ಶುದ್ಧ ಸುಳ್ಳು ಅಂತ ರಾಜನಾಥ್ ಸಿಂಗ್ ಸದನದಲ್ಲೇ ಹೇಳಿದ್ರು ಆದ್ರೂ ಮಿತ್ರರೇ ರಾಹುಲ್ ಗಾಂಧಿ ಅಲ್ಲಿಗೆ ನಿಲ್ಲಿಸಿಲ್ಲ ಓ ಏನೋ ಒಂದು ಸುಳ್ಳು ಹೇಳೋದ್ನಪ್ಪ ಅದೇನು ವರ್ಕೌಟ್ ಆಗಿಲ್ಲ ಅಂತ ಅದನ್ನ ಅಲ್ಲಿಗೆ ಕೈ ಬಿಟ್ಟಿಲ್ಲ ಆ ಸುಳ್ಳನ್ನು ಅಂತ ಸಾಬೀತು ಮಾಡೋದಕ್ಕೆ ರಾಹುಲ್ ಗಾಂಧಿ ದೊಡ್ಡ ದೊಡ್ಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅಗ್ನಿವೀರ್ ವಿಚಾರವಾಗಿ ಸುಳ್ಳು ಹೇಳಿದ್ರಲ್ಲ ಅದಕ್ಕೋಸ್ಕರವಾಗಿ ಅವರೊಂದು ವಿಡಿಯೋ ಸಾಕ್ಷಿಯನ್ನ ತಯಾರು ಮಾಡಿದ್ದಾರೆ ಅದೇನು ಕೇಳಿದ್ರೆ ಪಂಜಾಬ್ ನಲ್ಲಿ ಒಬ್ಬ ಅಗ್ನಿವೀರ್ ಹುತಾತ್ಮನಾಗಿದ್ದ ಈ ಹಿಂದೆ ರಾಹುಲ್ ಗಾಂಧಿ ಆತನ ಕುಟುಂಬಸ್ಥರನ್ನ ಭೇಟಿಯಾಗಿದ್ದು ಈಗ ರಾಹುಲ್ ಗಾಂಧಿ ಆ ಕುಟುಂಬದ ಸದಸ್ಯರಿಂದ ಅಂದ್ರೆ ಆ ಹುತಾತ್ಮ ಅಗ್ನಿವೀರನ ತಂದೆಯಿಂದ ಒಂದು ಬೈಟ್ ತರಿಸಿಕೊಂಡಿದ್ದಾರೆ ಅವ್ರು ಮಾತನಾಡಿರುವಂತಹ ವಿಡಿಯೋ ತುಣುಕನ್ನ ರಾಹುಲ್ ಗಾಂಧಿ ತರಿಸಿಕೊಂಡಿದ್ದಾರೆ ತರಿಸಕೊಂಡು ಅದನ್ನ ಪಬ್ಲಿಷ್ ಮಾಡಿದ್ದಾರೆ ಏನಂತ ಅದರಲ್ಲಿ ಅವರ ತಂದೆ ಹೇಳಿದರೆ ನಮ್ಗೆ ನಯಾ ಪೈಸೆ ಪರಿಹಾರ ಸಿಕ್ಕಿಲ್ಲ ನಮ್ಗೆ ಏನು ಸಿಕ್ಕಿಲ್ಲ ಸರ್ಕಾರ ಏನು ಮಾಡಿಲ್ಲ ಈಗಂತೆಲ್ಲ ಮಾತನಾಡ್ಬಿಟ್ಟಿದ್ದಾರೆ ರಾಹುಲ್ ಗಾಂಧಿ ಅದನ್ನ ಈಗ ಪಬ್ಲಿಷ್ ಮಾಡಿದ್ದಾರೆ ಜೊತೆಗೆ ಅದ್ರ ಬಗ್ಗೆ ಇವರು ಕೂಡ ಒಂದು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಆ ವಿಡಿಯೋದಲ್ಲಿ ಮಾತನಾಡ್ತಾ ಏನ್ ಹೇಳಿದ್ದಾರೆ ಕೇಳಿದ್ರೆ ಲೋಕಸಭೆಯಲ್ಲಿ ಶಿವನ ಫೋಟೋವನ್ನ ಮುಂದಿಟ್ಟಂತಹ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ಸುಳ್ಳು ಹೇಳಿದ್ರು ಅಗ್ನಿವೀರರನ್ನ ಇವತ್ತು ಕೂಡ ಕೇಂದ್ರ ಸರ್ಕಾರ ಯೂಸ್ ಅಂಡ್ ಥ್ರೋ ಮಾಡ್ತಾ ಇದೆ ಯಾವುದೇ ರೀತಿಯಲ್ಲಿ ಪರಿಹಾರ ಕೊಡ್ತಾ ಇಲ್ಲ ಅವರ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ ಒಂದು ಕಡೆ ಅವರ ಕುಟುಂಬಸ್ಥರ ವಿಡಿಯೋವನ್ನ ಬಿಡುಗಡೆ ಮಾಡುವಂತಹದ್ದು ಹುತಾತ್ಮ ಅಗ್ನಿವೀರ ಯೋಧನ ತಂದೆಯ ವಿಡಿಯೋವನ್ನೇ ರಿಲೀಸ್ ಮಾಡಿರೋದು ನಮ್ಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲ ಅಂತ ಇನ್ನೊಂದ್ ಕಡೆ ರಾಹುಲ್ ಗಾಂಧಿ ರಾಜನಾಥ್ ಸಿಂಗ್ ಟಾರ್ಗೆಟ್ ಮಾಡಿ ಮಾತನಾಡಿರುವಂತಹದ್ದು ಇದನ್ನೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ಸತ್ಯ ರಾಹುಲ್ ಗಾಂಧಿ ನಿಜವನ್ನ ಸಾಬೀತು ಮಾಡ್ಬಿಟ್ರು ಲೋಕಸಭೆಯಲ್ಲಿ ರಾಜನಾಥ್ ಸಿಂಗ್ ಗೆ ಸುಳ್ಳು ಹೇಳಿಬಿಟ್ಟಿದ್ರಲ್ಲ ಈಗಂತ ಅನ್ಸುತ್ತೆ ಅಲ್ವಾ ಆದ್ರೆ ಅಸಲಿ ಸತ್ಯವೇ ಬೇರೆ ಇದೆ ಪಂಜಾಬ್ನ ಲೂಧಿಯಾನದ ಅಜಯ್ ಸಿಂಗ್ ಅನ್ನುವಂಥವ್ರು ಹುತಾತ್ಮರಾಗಿದ್ರು ಈ ಹಿಂದೆ ಇವರು ಅಗ್ನಿವೀರ್ ಯೋಜನೆ ಇಡಿಯಲ್ಲಿ ಸೇನೆಗೆ ಸೆಲೆಕ್ಟ್ ಆಗಿದ್ರು ಜಮ್ಮು ಕಾಶ್ಮೀರದ ನೌಸೇನಾ ಸೆಕ್ಟರ್ ನಲ್ಲಿ ಇವರು ಕಾರ್ಯನಿರ್ವಹಿಸುವಂತಹ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರರ ಜನವರಿ ಹದಿನೆಂಟನೇ ತಾರೀಕು ಒಂದು ಸ್ಫೋಟ ಸಂಭವಿಸುತ್ತೆ ಆ ಸ್ಫೋಟದಲ್ಲಿ ಅವರು ಹುತಾತ್ಮರಾಗ್ತಾರೆ ಅದಾದ ಬಳಿಕ ಅಜಯ್ ಸಿಂಗ್ ಕುಟುಂಬಕ್ಕೆ ಎಲ್ಲ ರೀತಿಯ ಪರಿಹಾರವೂ ಕೂಡ ತಲುಪಿದೆ ಶೇಕಡ ಎಪ್ಪತ್ತರಷ್ಟು ಪರಿಹಾರ ತಲುಪಿದೆ ಇನ್ನು ಪೊಲೀಸ್ ವೆರಿಫಿಕೇಶನ್ ಇರುವ ಕಾರಣದಿಂದಾಗಿ ಸ್ವಲ್ಪ ಪರಿಹಾರದ ಮೊತ್ತ ತಲುಪುವುದು ಬಾಕಿ ಇದೆ ಈಗ ರಾಹುಲ್ ಗಾಂಧಿ ಏನ್ ಮಾಡಿದ್ದಾರೆ ಆ ಕುಟುಂಬಸ್ಥರಿಂದ ಒಂದು ವಿಡಿಯೋನ ರಿಲೀಸ್ ಮಾಡಿಸಿದ್ದಾರೆ ನಮ್ಗೆ ಯಾವುದೇ ರೀತಿಯಲ್ಲೂ ಕೂಡ ಪರಿಹಾರ ಸಿಕ್ಕಿಲ್ಲ ನಯಾ ಪೈಸೆ ನಮಗೆ ಪರಿಹಾರ ಬಂದಿಲ್ಲ ಅಂತ ಆದ್ರೆ ವಿಪರ್ಯಾಸ ಏನ್ ಗೊತ್ತಾ ಇದೇ ಹುತಾತ್ಮ ಯೋಧ ಅಜಯ್ ಸಿಂಗ್ ಅವರ ತಂದೆ ಟೈಮ್ಸ್ ನೌ ಸೇರಿದಂತೆ ಅನೇಕ ಸುದ್ದಿವಾಹಿನಿಗಳಿಗೆ ಮಾತನಾಡಿದ್ದಾರೆ ಬೈಟ್ ಕೊಟ್ಟಿದ್ದಾರೆ ಆ ಬೈಟ್ನಲ್ಲಿ ನಲ್ಲಿ ಅವ್ರೇನು ಹೇಳಿದ್ದಾರೆ ಕೇಳಿದ್ರೆ ನಮಗೆ ಕೇಂದ್ರ ಸರ್ಕಾರ ಪರಿಹಾರ ಕೊಟ್ಟಿದೆ ಯಾವಾಗ ನಮ್ಮ ಪುತ್ರ ಹುತಾತ್ಮನಾದ ಆಗ ಸಕಲ ಸರ್ಕಾರಿ ಗೌರವದೊಂದಿಗೆ ಆತನ ಅಂತಿಮ ಸಂಸ್ಕಾರ ಕೂಡ ನಡೆದಿದೆ ಜೊತೆಗೆ ನಮಗೆ ತೊಂಬತ್ತೆಂಟು ಲಕ್ಷ ರೂಪಾಯಿ ಈವರೆಗೆ ಪರಿಹಾರ ಸಿಕ್ಕಿದೆ ಇನ್ನು ಅರವತ್ತೇಳು ಲಕ್ಷ ರೂಪಾಯಿ ಬಾಕಿ ಇದೆ ಅದನ್ನು ಕೂಡ ಕೇಂದ್ರ ಸರ್ಕಾರ ನಮಗೆ ಕೊಡುತ್ತೆ ಅದು ಪೊಲೀಸ್ ವೆರಿಫಿಕೇಶನ್ ಇದೆ ಈ ಕಾರಣದಿಂದಾಗಿ ಸ್ವಲ್ಪ ವಿಳಂಬ ಆಗ್ತಾ ಇದೆ ಬರುತ್ತೆ ಅದು ಕೂಡ ಇಂತಿಷ್ಟನೇ ತಾರೀಕೆ ಬರುತ್ತೆ ಅಂತ ಸೇನೆ ನಮಗೆ ಸ್ಪಷ್ಟಪಡಿಸಿದೆ ಅಂತೇಳಿ ಆ ಹುತಾತ್ಮ ಅಜಯ್ ಸಿಂಗ್ ಕುಟುಂಬ ಹೇಳ್ತಾ ಇದೆ ಅವರ ತಂದೆಯೇ ಹೇಳ್ತಾ ಇದ್ದಾರೆ ಅವರು ಹೇಳಿರುವ ಪ್ರಕಾರ ಈಗಾಗಲೇ ಭಾರತ ಸರ್ಕಾರದ ಇನ್ಸೂರೆನ್ಸ್ ಮೂಲದಿಂದ ನಲವತ್ತೆಂಟು ಲಕ್ಷ ರೂಪಾಯಿ ಪರಿಹಾರ ಬಂದಿದೆ ಜೊತೆಗೆ ಬ್ಯಾಂಕ್ ನಲ್ಲೂ ಕೂಡ ಕೇಂದ್ರ ಸರ್ಕಾರ ಈ ಅಗ್ನಿಪತ್ ಯೋಜನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಒಂದು ಅನ್ನು ಮಾಡಿಕೊಂಡಿತ್ತು ಹೀಗಾಗಿ ಯಾರಾದರೂ ಯೋಧ ಹುತಾತ್ಮರಾದ್ರೆ ಅವರಿಗೆ ಐವತ್ತು ಲಕ್ಷ ರೂಪಾಯಿ ಬ್ಯಾಂಕ್ ತ್ರೂ ಬರುತ್ತೆ ಜೊತೆಗೆ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಆತನ ಅಂತಿಮ ಸಂಸ್ಕಾರಕ್ಕೋಸ್ಕರವಾಗಿ ಹಣ ಬರುತ್ತೆ ಹುತಾತ್ಮ ಅಗ್ನಿ ಅಜಯ್ ಸಿಂಗ್ ಕುಟುಂಬಕ್ಕೆ ತೊಂಬತ್ತೆಂಟು ಲಕ್ಷದ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಸಿಕ್ಕಿದೆ ಇದಿಷ್ಟೇನಾ ಇದಿಷ್ಟೇ ಅಲ್ಲ ಇನ್ನೂ ಕೂಡ ಹಣ ಸಿಗುತ್ತೆ ಕೇಂದ್ರ ಸರ್ಕಾರ ಇನ್ನೂ ಕೂಡ ಇಡಿ ಗಂಟು ಅಂತ ನಲವತ್ನಾಲ್ಕು ಲಕ್ಷ ರೂಪಾಯಿ ಕೊಡುತ್ತೆ ಜೊತೆಗೆ ಆರ್ಮಿ ಫೌಂಡೇಶನ್ ದಿಂದ ಎಂಟು ಲಕ್ಷ ರೂಪಾಯಿ ಸಿಗುತ್ತೆ ಹಾಗೆ ಆತನ ಮೂರು ವರ್ಷದ ಸ್ಯಾಲರಿ ಬಾಕಿ ಇರುತ್ತಲ್ಲ ಅದು ಹದಿಮೂರು ಲಕ್ಷ ರೂಪಾಯಿ ಸಿಗುತ್ತೆ ಜೊತೆಗೆ ಸೇವಾ ನಿಧಿಯಿಂದ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಸಿಗುತ್ತೆ ಓವರ್ ಆಲ್ ಆಗಿ ಅಜಯ್ ಸಿಂಗ್ ಕುಟುಂಬಕ್ಕೆ ಒಂದು ಕೋಟಿ ಅರವತ್ತೈದು ಲಕ್ಷ ರೂಪಾಯಿ ಸಿಗುತ್ತೆ ಈಗಾಗಲೇ ತೊಂಬತ್ತೆಂಟು ಲಕ್ಷ ರೂಪಾಯಿ ಕೈ ಸೇರಿದೆ ಉಳಿದಂತಹ ಅರವತ್ತೇಳು ಲಕ್ಷ ಏನಿದೆ ಅದು ಕೂಡ ಇನ್ನು ಆರು ತಿಂಗಳೊಳಗಾಗಿ ಕೈ ಸೇರುತ್ತೆ ಸೇನೆ ಇದೆಲ್ಲದರ ಕುರಿತಾಗಿ ಒಂದು ದಾಖಲೆಯನ್ನು ಕೂಡ ಬಿಡುಗಡೆ ಮಾಡಿತು ಯಾವಾಗ ರಾಹುಲ್ ಗಾಂಧಿ ಈ ರೀತಿ ಅಪಪ್ರಚಾರವನ್ನು ಮಾಡೋದಕ್ಕೆ ಶುರು ಮಾಡಿದ್ರು ಅವರ ಕುಟುಂಬದ ವಿಡಿಯೋವನ್ನು ಬಿಡುಗಡೆ ಮಾಡಿದ್ರು ಆಗ ಈ ರೀತಿಯಾದಂಥ ದಾಖಲೆಯನ್ನು ಸೇನೆಯೇ ಬಿಡುಗಡೆ ಮಾಡಿತು ಯಾಕಂದ್ರೆ ಸೇನೆ ಈ ರೀತಿಯ ದಾಖಲೆಗಳನ್ನು ಬಿಡುಗಡೆ ಮಾಡುವಂಥದ್ದು ತೀರಾ ರೇರ್ ಯಾಕೆಂದ್ರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಮ್ಮ ಭಾರತೀಯ ಸೇನೆಯಲ್ಲಿ ಎಲ್ಲೋದು ಕೂಡ ಒಂದು ವ್ಯವಸ್ಥಿತವಾಗಿ ನಡೆಯುತ್ತೆ ಅಲ್ಲಿ ರಾಜಕಾರಣ ಎಂಟ್ರಿನೇ ಆಗೋದಿಲ್ಲ ಅಷ್ಟೊಂದು ವ್ಯವಸ್ಥಿತವಾಗಿ ನಡೆಯುತ್ತೆ ನೀವೆಲ್ಲ ಕೇಳ್ತಾ ಇರ್ತೀರಲ್ಲ ನೋಡ್ರಿ ಅವ್ರ ಮನೆಯಲ್ಲಿ ಒಳ್ಳೆ ಮಿಲಿಟರಿ ಸಿಸ್ಟಮ್ ಇದ್ದಾಗಿದೆ ಅಂದರೆ ಮಿಲಿಟರಿಯಲ್ಲಿ ಯಾವ ರೀತಿಯಾಗಿ ಶಿಸ್ತಿದೆಯೋ ಆ ರೀತಿಯಾಗಿ ಅವ್ರ ಮನೆಯಲ್ಲಿ ಪಾಲನೆ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆದ್ರದ್ದು ಆಗಿರ್ಬೇಕಾದ್ರೆ ಮಿಲಿಟರಿಯಲ್ಲಿ ಯಾವ ರೀತಿಯ ಶಿಸ್ತಿರಬಹುದು ಅಂತ ಯೋಚನೆ ಮಾಡಿ ಆದರೆ ರಾಹುಲ್ ಗಾಂಧಿ ಈ ವಿಚಾರವನ್ನು ರಾಜಕೀಯಗೊಳಿಸ್ತಾ ಇದ್ದಾರೆ ಅಂತ ಹಾಗೆ ಮಿಲಿಟರಿ ದಾಖಲೆ ಬಿಡುಗಡೆ ಮಾಡುತ್ತೆ ಮತ್ತಂದ್ರೆ ಈಗ ಒಂದು ಪ್ರಶ್ನೆ ಬಂದಿರಬಹುದು ಈಗ ಹುತಾತ್ಮ ಯೋಧ ಅಜಯ್ ಸಿಂಗ್ ಅವರ ತಂದೆ ಮೀಡಿಯಾಗಳಿಗೆ ಒಂದು ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರ ಟೀಮ್ ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ರೀತಿಯ ಹೇಳಿಕೆ ಕೊಟ್ಟಿದ್ದಾರೆ ಯಾಕೆ ಇಲ್ಲಿರುವಂತಹದ್ದು ಇಂಟ್ರೆಸ್ಟಿಂಗ್ ವಿಚಾರ ಪಂಜಾಬ್ನ ಲೋಕಲ್ ಲೀಡರ್ಸ್ ಏನ್ ಮಾಡಿದ್ದಾರೆ ಪಂಜಾಬ್ನ ಲೋಕಲ್ ಕಾಂಗ್ರೆಸ್ ಲೀಡರ್ಸ್ ಏನ್ ಮಾಡಿದ್ದಾರೆ ಒತ್ತಡವನ್ನು ಹೇರಿದ್ದಾರೆ ಅವರಿಗೆ ಒತ್ತಡ ಹೇರಿ ನೀವು ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದೆ ಆದರೆ ನಿಮಗೆ ಇನ್ನೂ ಲಾಭ ಆಗುತ್ತೆ ಬೇರೆ ಬೇರೆ ರೀತಿಯ ಆಮಿಷಗಳನ್ನು ತೋರಿಸಿರಬಹುದು ಬಹುಶಃ ಇದರ ಬಗ್ಗೆ ಸರ್ಕಾರ ಈಗ ಒಂದು ಉನ್ನತ ಮಟ್ಟದ ತನಿಖೆಯನ್ನು ಮಾಡಬೇಕು ಯಾಕೆ ಅಂತಂದರೆ ಹುತಾತ್ಮ ಯೋಧ ಅಜಯ್ ಸಿಂಗ್ ಅವರ ತಂದೆ ಮೀಡಿಯಾಗಳಿಗೆ ಕೊಟ್ಟಂತಹ ಎಲ್ಲ ವರದಿಯಲ್ಲೂ ಕೂಡ ನಮಗೆ ತೊಂಬತ್ತೆಂಟು ಲಕ್ಷ ರೂಪಾಯಿ ಸಿಕ್ಕಿದೆ ಪಂಜಾಬ್ ಸರ್ಕಾರ ಕೂಡ ನಮ್ಮ ಜೊತೆಗೆ ನಿಂತ್ಕೊಂಡಿದೆ ಕೇಂದ್ರ ಸರ್ಕಾರ ಕೂಡ ನಮ್ಮ ಜೊತೆಗೆ ನಿಂತ್ಕೊಂಡಿದೆ ನಮಗೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗಿಲ್ಲ ನಮ್ಮನ್ನು ಕೈ ಬಿಟ್ಟಿಲ್ಲ ಅಂತ ಹೇಳಿದ್ದಾರೆ ಆದರೆ ರಾಹುಲ್ ಗಾಂಧಿಗೆ ಕಳುಹಿಸಿದಂತಹ ವಿಡಿಯೋದಲ್ಲಿ ನಮ್ಗೆ ನಯಾ ಪೈಸೆ ಹಣ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಸೇನೆ ಹಣ ಕೊಟ್ಟಿದ್ದಕ್ಕೆ ದಾಖಲೆಯನ್ನ ಬಿಡುಗಡೆ ಮಾಡಿದೆ ಅದು ಕೂಡ ಸೇನೆಯ ದಾಖಲೆ ಅಂದ್ರೆ ರಾಹುಲ್ ಗಾಂಧಿ ಹೇಳದಂತಹ ಸುಳ್ಳೇನಿದೆ ಏನಿದೆ ಅದನ್ನ ಸತ್ಯಾಂತ ಸಾಬೀತು ಮಾಡೋದಕ್ಕೆ ಜನರ ದಿಕ್ಕು ತಪ್ಪಿಸೋದಕ್ಕೆ ವ್ಯವಸ್ಥಿತವಾಗಿ ಹುನ್ನಾರ ನಡೀತಾ ಇದೆ ರಾಹುಲ್ ಗಾಂಧಿಯೇ ಆ ಹುನ್ನಾರಕ್ಕೆ ಕೈ ಹಾಕಿದ್ದಾರೆ ತಾನು ಹೇಳಿದ್ದು ಸತ್ಯ ಅಂತ ದೇಶದ ಮುಂದೆ ಸಾಬೀತು ಮಾಡಬೇಕು ಸುಳ್ಳನ್ನ ಸತ್ಯ ಅಂತ ಸಾಬೀತು ಮಾಡುವಂತಹ ಒಂದು ದೊಡ್ಡ ಪ್ರಯತ್ನದ ಇದು ಚಿಕ್ಕ ಪುಟ್ಟ ವಿಚಾರ ಆಗಿರಬಹುದು ರಾಜಕಾರಣಕ್ಕೋಸ್ಕರವಾಗಿ ಈ ರೀತಿಯ ಸುಳ್ಳನ್ನ ಈ ದೇಶದಲ್ಲಿ ಅನೇಕರು ಹೇಳ್ತಾರೆ ಎಲ್ಲಾ ಪಾರ್ಟಿಯವರು ಹೇಳ್ತಾರೆ ಏನ್ ಬಿಜೆಪಿಯವರು ಸತ್ಯ ಹರಿಶ್ಚಂದ್ರರು ಅಂತಲ್ಲ ಅವರು ಕೂಡ ಅನೇಕ ಸುಳ್ಳುಗಳನ್ನ ಆಗಾಗ ಹೇಳ್ತಾ ಇರ್ತಾರೆ ಕಲರ್ ಕಲರ್ ಕಾಗೆಗಳನ್ನ ಹರಿಸ್ತಾರೆ ಆದ್ರೆ ಯಾರ ವಿಚಾರದಲ್ಲಿ ಸುಳ್ಳು ಹೇಳ್ತಾ ಇದ್ದೀರಿ ಅನ್ನುವಂಥದ್ದು ಬಹಳ ಮುಖ್ಯ ಸೇನೆಯ ವಿಚಾರದಲ್ಲಿ ಕೈ ಹಾಕುವಂತಹದ್ದು ಇದೆಯಲ್ಲ ಅತಿ ದೊಡ್ಡ ತಪ್ಪು ಇವತ್ತು ಭಾರತ ಇಷ್ಟು ಸದೃಢವಾಗಿದೆ ವಿಶ್ವದ ಎದುರು ಇಷ್ಟೊಂದು ದೊಡ್ಡದಾಗಿ ತಲೆ ಎತ್ತಿಕೊಂಡು ನಿಂತಿದೆ ಅಂತಂದ್ರೆ ಅದಕ್ಕೆ ಕಾರಣ ನಮ್ಮ ಸೇನೆ ಮಿತ್ರರ ಸಿಯಾಚಿನ್ ಚಿನ್ನಂತಹ ಪ್ರದೇಶದಲ್ಲಿ ನಮ್ಮ ಸೇನೆ ದಿನದ ಇಪ್ಪತ್ನಾಲ್ಕು ಗಂಟೆ ನಮ್ಮ ದೇಶವನ್ನು ಕಾಯ್ತಾ ಇರುತ್ತೆ ಯಾರೋ ಹೆತ್ತ ಮಗ ಅಲ್ಲೆಲ್ಲೋ ಸಿಯಾಚಿನ್ ಚಿನ್ನಂತಹ ಮೈನಸ್ ನಲವತ್ತು ಮೈನಸ್ ಐವತ್ತು ಡಿಗ್ರಿ ಸೆಲ್ಸಿಯಸ್ ಇರುವಂತಹ ಕೊರೆಯುವ ಚಳಿನೂ ಅಲ್ಲ ಅದನ್ನು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಅಂತಹ ಪರಿಸ್ಥಿತಿಯಲ್ಲಿ ದೇಶ ಕಾಯ್ತಾ ಇರ್ತಾನೆ ಅಲ್ಲಿ ಹೋದಂತಹ ಯೋಧರು ಬದುಕಿ ವಾಪಸ್ ಬರ್ತಾರೆ ಎನ್ನುವಂತಹ ಯಾವುದೇ ನಿರೀಕ್ಷೆ ಇಲ್ಲ ಪ್ರಾಣದ ಹಂಗು ತೊರೆದು ಅಲ್ಲಿಗೆ ಹೋಗಿರ್ತಾರೆ ಯುದ್ಧ ಆದಂತಹ ಸಂದರ್ಭದಲ್ಲಿ ಯಾವುದೇ ಸೈನಿಕರು ಕೂಡ ತಮ್ಮ ಜೀವವನ್ನ ಲೆಕ್ಕಿಸೋದೇ ಇಲ್ಲ ಒಂದು ವೇಳೆ ನಾವು ಸತ್ರ ಹುತಾತ್ಮರಾಗ್ತೀವಿ ಅಂತ ಹೇಳಿ ಅವರು ದೇಶಕ್ಕಾಗಿ ಬಲಿದಾನ ಕೈತಾರೆ ಅಂತಹ ಒಂದು ದೇಶಭಕ್ತಿ ಅವರಲ್ಲಿರುತ್ತೆ ಯಾಕಂದ್ರೆ ನಮ್ಮ ಸೈನಿಕರು ಇಷ್ಟೊಂದು ದೇಶಕ್ಕಾಗಿ ಯಾಕೆ ಹೋರಾಟ ಮಾಡ್ತಾರೆ ಬೇರೆ ದೇಶದ ಸೈನ್ಯಕ್ಕೂ ನಮ್ಮ ದೇಶದ ಸೈನ್ಯಕ್ಕೂ ಇಷ್ಟೊಂದು ವ್ಯತ್ಯಾಸ ಯಾಕಿದೆ ಬೇರೆ ದೇಶದಲ್ಲೆಲ್ಲ ಸೈನಿಕರೇನು ಸಂಬಳ ತೆಗೆದುಕೊಳ್ತಾರೆ ಕೆಲಸ ಮಾಡ್ತಾರೆ ದೇಶ ಪ್ರೇಮ ಭಾರತೀಯ ಸೈನಿಕರಿಗೆ ಇದ್ದಷ್ಟು ಇರೋದಿಲ್ಲ ಕಾರಣ ಏನು ಗೊತ್ತಾ ಭಾರತೀಯ ಸೈನಿಕರಿಗೆ ದೇಶ ಪ್ರೇಮವನ್ನು ಅಷ್ಟಾಗಿ ಬೆಳೆಸಿರಲಾಗಿರುತ್ತೆ ಜೊತೆಗೆ ನಮ್ಮ ಸೈನಿಕರಿಗೆ ಅಂತಹದ್ದೊಂದು ನಂಬಿಕೆ ಇದೆ ಒಂದು ವೇಳೆ ನಾನು ಹುತಾತ್ಮರಾಗಿದ್ದೆ ಆದರೆ ನನ್ನ ಕುಟುಂಬ ಯಾವ ಕಾರಣಕ್ಕೂ ಕೂಡ ಅನಾಥವಾಗೋದಿಲ್ಲ ಸರ್ಕಾರ ಅವರ ಜೊತೆಗೆ ನಿಲ್ಲುತ್ತೆ ಅವರಿಗೆ ಬದುಕಿಗೆ ಬೇಕಾದಷ್ಟು ಇಡಿಗಂಟು ಸರ್ಕಾರ ಕೊಡುತ್ತೆ ಅವರಿಗೆ ತಲುಪಬೇಕಾದಂತಹ ಪೆನ್ಷನ್ ಅವರನ್ನು ತಲುಪುತ್ತೆ ಯಾವುದೇ ಕಾರಣಕ್ಕೂ ಕೂಡ ನನ್ನ ಹೆಂಡತಿಯಾಗಲಿ ಮಕ್ಕಳಾಗಲಿ ಅನಾಥರಾಗೋದಿಲ್ಲ ಬೀದಿಗೆ ಬಂದು ನಿಲ್ಲೋದಿಲ್ಲ ಇದು ಪ್ರತಿಯೊಬ್ಬ ಸೈನಿಕನಿಗೂ ಕೂಡ ಗೊತ್ತು ಭಾರತೀಯ ಸೇನೆ ಆ ರೀತಿಯಾಗಿ ನಡೆದುಕೊಂಡಿದೆ ಮಿತ್ರರೇ ಈಗಿಂದ ಅಲ್ಲ ಹಿಂದಿನ ಕೂಡ ಈ ಪದ್ಧತಿ ಇತ್ತು ಸಣ್ಣ ಪುಟ್ಟ ವ್ಯತ್ಯಾಸಗಳಿರಬಹುದು ಆದ್ರೆ ಸೈನಿಕರಿಗೆ ತಲುಪಬೇಕಾದಂತಹ ಹಣ ತಲುಪಿಲ್ಲ ಸೈನಿಕರಿಗೆ ಬರಬೇಕಾದಂತಹ ಪೆನ್ಷನ್ ಬಂದಿಲ್ಲ ಈ ರೀತಿಯಾಗಲ್ಲ ಆಗ್ತಾ ಇಲ್ಲ ಸೇನೆ ಅಂತಹದೊಂದು ವ್ಯವಸ್ಥೆಯನ್ನ ರೂಪಿಸಿಕೊಂಡಿದೆ ಈಗ ಮತ್ತೆ ಅಗ್ನಿವೀರ್ ಯೋಜನೆಯನ್ನ ಕಾಂಗ್ರೆಸ್ ಟೀಕಿಸ್ತಾ ಇದೆ ಅಗ್ನಿವೀರ್ ತಂದಿರೋದು ಕಾಂಗ್ರೆಸ್ಗೆ ಇಷ್ಟ ಇಲ್ಲ ಒಪ್ಕೊಳ್ಳೋಣ ಅದನ್ನ ಇಷ್ಟಪಡಬೇಕು ಅಂತೇನಿಲ್ಲ ಈಗ ಅಗ್ನಿವೀರ್ ಯೋಜನೆಯನ್ನ ಟೀಕಿಸುವ ಭರದಲ್ಲಿ ಈ ಅಗ್ನಿವೀರರಿಗೆ ಯಾವುದೇ ರೀತಿಯಲ್ಲೂ ಕೂಡ ಕೇಂದ್ರ ಸರ್ಕಾರ ಹಣ ಕೊಡ್ತಾ ಇಲ್ಲ ಅವರಿಗೆ ಮೋಸ ಮಾಡ್ತಾ ಇದೆ ಯೂಸ್ ಅಂಡ್ ಥ್ರೋ ಯೋಜನೆ ಈಗೆಲ್ಲ ರಾಹುಲ್ ಗಾಂಧಿ ಕರೀತಾ ಇದ್ದಾರಲ್ಲ ಇದು ದೇಶಕ್ಕೆ ದೊಡ್ಡ ಹಾನಿಯನ್ನ ಮಾಡುತ್ತೆ ಯಾಕಂದರೆ ಇವತ್ತು ಸೈನ್ಯವನ್ನ ಸೇರುವಂತಹ ಯುವಕರು ನಾಳೆ ಯೋಚನೆ ಮಾಡ್ತಾರೆ ನಾವು ಸೈನ್ಯವನ್ನ ಸೇರಬೇಕಾ ಬೇಡ್ವಾ ಈಗ ಅಗ್ನಿವೀರ್ ಅಂತ ನಾವು ಹೋಗಿ ನಾಳೆ ನಾವೇನಾದರೂ ಸತ್ತೋದ್ರೆ ನಮ್ಗೆ ಯಾವುದೇ ರೀತಿಯಲ್ಲೂ ಹಣ ಸಿಗೋದಿಲ್ಲ ನಮ್ಮ ಕುಟುಂಬ ಬೀದಿಗೆ ಬೀಳುತ್ತೆ ಈ ರೀತಿಯಾಗಿ ಯುವಕರು ಯೋಚನೆ ಮಾಡ್ತಾರೆ ಸೇನೆಗೆ ಕಳಿಸೋದಕ್ಕೆ ಪೋಷಕರು ಕೂಡ ಯೋಚನೆ ಮಾಡ್ತಾರೆ ಒಬ್ಬ ಮಗನನ್ನು ನಾವ್ಯಾ ಕಳ್ಕೊಳ್ಬೇಕು ಈ ರೀತಿಯ ಭಾವನೆ ಬಿಲ್ಡ್ ಆಗುತ್ತೆ ಯಥರೇ ಇಂತಹ ವಿಚಾರದಲ್ಲಿ ಸುಳ್ಳು ಹೇಳೋದಿದೆಯಲ್ಲ ಇದು ದೇಶದ್ರೋಹಕ್ಕಿಂತ ಯಾವುದೇ ರೀತಿಯಲ್ಲೂ ಕೂಡ ಕಮ್ಮಿ ಇಲ್ಲ ರಾಹುಲ್ ಗಾಂಧಿ ಏನೋ ಸುಳ್ಳು ಹೇಳಿದ್ರು ಅದನ್ನು ಅಲ್ಲಿಗೆ ಬಿಟ್ಟಿದ್ರೆ ಏನೂ ವಿಚಾರ ಆಗ್ತಾ ಇರಲಿಲ್ಲ ಆದರೆ ಅದನ್ನು ಮುಂದುವರಿಸ್ತಾ ಇದ್ದಾರಲ್ಲ ಅದನ್ನು ಸತ್ಯಾಂತ ಸಾಬೀತು ಮಾಡೋದಕ್ಕೆ ಹೊಸ ಹೊಸ ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡೋದು ಹೊರಡ್ತಾ ಇದ್ದಾರಲ್ಲ ಇದು ಬಹಳ ಆಘಾತಕಾರಿಯಾದಂತಹ ವಿಚಾರ ಇನ್ನಾದರೂ ರಾಹುಲ್ ಗಾಂಧಿ ಎಚ್ಚೆತ್ತುಕೊಳ್ಳಬೇಕು ಯಾಕೆಂದರೆ ಸೇನೆಯೇ ಈಗ ದಾಖಲೆಯನ್ನು ಬಿಡುಗಡೆ ಮಾಡಿದೆ ಎಲ್ಲದಕ್ಕೂ ಒಂದು ಕ್ಲಾರಿಟಿಯನ್ನು ಕೊಟ್ಟಿದೆ ಎಷ್ಟರ ಮಟ್ಟಿಗೆ ಹಣ ಕೊಟ್ಟಾಗಿದೆ ಮುಂದೆ ಯಾವ ರೀತಿಯಾಗಿ ಪರಿಹಾರ ಕೊಡ್ತೀವಿ ಇದೆಲ್ಲದನ್ನ ಕೂಡ ಸೇನೆಯೇ ಹೇಳಿದೆ ಅದರ ಹೊರತಾಗಿ ಯಾವತ್ತೂ ಕೂಡ ಯಾವುದೇ ಸೈನಿಕನನ್ನು ಕೂಡ ಈ ದೇಶ ಬಿಟ್ಟು ಕೊಟ್ಟಿಲ್ಲ ಆದ್ರೆ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಅಗ್ನಿಪತ್ ಯೋಜನೆ ಏನಿದೆ ಇದು ಯೂಸ್ ಅಂಡ್ ಥ್ರೋ ಯೋಜನೆ ಎಲ್ಲ ಯುವಕರನ್ನು ಕೂಡ ಕೇಂದ್ರ ಸರ್ಕಾರ ಯೂಸ್ ಅಂಡ್ ಥ್ರೋ ಮಾಡ್ತಾ ಇದೆ ಬಳಸಿ ಬಿಸಾಡ್ತಾ ಇದೆ ಅಂತ ಹೇಳಿ ರಾಹುಲ್ ಗಾಂಧಿ ಟೀಕೆ ಮಾಡಿದ್ದಾರೆ ಇಡೀ ಸೇನೆಗೆ ಒಂದು ಬೆಂಕಿ ಹಚ್ಚುವಂತಹ ಕೆಲಸವನ್ನ ರಾಹುಲ್ ಗಾಂಧಿ ಮಾಡಿದ್ದಾರೆ ಮಿತ್ರರೇ ನಿಮ್ಗೆ ಏನ್ ಅನ್ಸುತ್ತೆ ರಾಹುಲ್ ಗಾಂಧಿ ಮಾಡಿರೋದು ಸರಿನಾ ತಪ್ಪ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಚಾನೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನುತ್ತಿ